ಬಿಜೆಪಿ ಮುಖಂಡನಿಂದ ಅಮಾನವೀಯ ಕೃತ್ಯ ಬಿಜೆಪಿ ಮುಖ್ಯಮಂತ್ರಿಯಿಂದ ಪುಣ್ಯದ ಕೆಲಸ ಆದಿವಾಸಿ ಕಾಲು ತೊಳೆದು ಪುಣ್ಯ ಕಟ್ಟಿಕೊಂಡ ಸಿಎಂ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಿಜಕ್ಕೂ ಒಂದು ರೀತಿಯಲ್ಲಿ ಬೇಸರ ಮತ್ತು ಸಂತಸ ಎರಡೂ ಆಗುವಂಥ ಸುದ್ದಿ ಇತ್ತೀಚೆಗಷ್ಟೇ ಒಂದು ವೈರಲ್ ಆಗಿತ್ತು ಮಧ್ಯಪ್ರದೇಶದಲ್ಲಿ ಬಿಜೆಪಿಯ ಮುಖಂಡನೊಬ್ಬ ಆದಿವಾಸಿಯೊಬ್ಬನ ಮೇಲೆ ಮದ್ಯದ ನಶೆಯಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡಿ ವಿಕೃತ ಮೆರೆತಿದ್ದ ಈ ವಿಡಿಯೋ ಎಷ್ಟು ಮಟ್ಟಿಗೆ ವೈರಲ್ ಆಗೋಯ್ತು ಅಂದರೆ ಬಿ ಜೆ ಪಿ ವಿರುದ್ಧ ಪ್ರತಿಪಕ್ಷಗಳು ರಾಹುಲ್ ಗಾಂಧಿ ಸೇರಿದಂಥ ಎಲ್ಲರೂ ಕೂಡ ಹೀನಮಾನವಾಗಿ ಉಗ್ಯೋಗಿ ಶುರು ಮಾಡಿದ್ರು ಬಿ ಜೆ ಪಿ ಮುಖಂಡ ಅನ್ನೋ ಕಾರಣಕ್ಕೆ ಆದಿವಾಸಿ ವ್ಯಕ್ತಿ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಕುಡಿದ ಅಮಲಿನಲ್ಲಿ ಕುಡ್ದಿದ್ನೋ ಅಮಲಲ್ಲಿದ್ನೋ ಇದ್ನೋ ಏನು ಮಾಡೋದ್ನೋ ತಪ್ಪು ತಪ್ಪು ಇಮಿಡಿಯೇಟ್ ಆಗಿ ಮಧ್ಯಪ್ರದೇಶ ಸರ್ಕಾರ ಅವನ ವಿರುದ್ಧ ಆ್ಯಕ್ ಆ್ಯಕ್ಷನನ್ನು ತೆಗೆದುಕೊಳ್ತು ಆತನ ಆ ವ್ಯಕ್ತಿ ಆದಿವಾಸಿ ವ್ಯಕ್ತಿ ಹೆಸರು ದಶ್ಮತ್ ಅಂತೇಳಿ ಹಾಗೇ ಪ್ರವೇಶ ಶುಕ್ಲಾ ಅನ್ನೋನು ಬಿ ಜೆ ಪಿ ಮುಖಂಡ ಈ ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಿದ್ದಂಗೆ ಇಮಿಡಿಯೇಟ್ ಆಗಿ ಆ ವ್ಯಕ್ತಿಯನ್ನು ಅಮಾನವೀಯ ಕೃತ್ಯವನ್ನು ಎಸಗಿದಂತಹ ಬಿ ಜೆ ಪಿಯ ಮುಖಂಡ ಎನ್ನಲಾದಂತಹ ಪ್ರವೇಶ್ ಶುಕ್ಲಾಲನ್ನು ಮಧ್ಯಪ್ರದೇಶದ ಪೊಲೀಸರು ಬಂಧಿಸಿದ್ರು ಆ ನಂತರದಲ್ಲಿ ಆತನ ಮನೆಯನ್ನು ಬುಲ್ಡೋಸ್ ಮಾಡಲಾಯಿತು ಇದು ಒಂದು ರೀತಿ ಖುಷಿ ವಿಚಾರ ಜೆ ಸಿ ಬಿಯನ್ನು ಕಳಿಸಿ ಅವನಿಗೆ ಸಂಬಂಧಪಟ್ಟಂತಹ ಅವನ ಅವನ ಹೆಸರಲ್ಲಿ ಇದ್ದಂತಹ ಮನೆಯನ್ನು ಧ್ವಂಸ ಮಾಡಿದ್ರು ಇದು ನಿಜಕ್ಕೂ ಖುಷಿ ವಿಚಾರ ಇದು ಒಂದು ಕಡೆ ಮತ್ತೊಂದು ಕಡೆ ಇಡೀ ಬಿ ಜೆ ಪಿ ಇದರಿಂದ ಮುಜುಗರವನ್ನು ಅನುಭವಿಸ್ಬೇಕಾಯ್ತು ಅದು ನಮ್ಮ ದೇಶದಲ್ಲಿ ಈ ಜಾತಿ ವ್ಯವಸ್ಥೆ ಈ ಒಂಥರ ದರಿದ್ರ ಅವ್ರು ಕುಯ್ದರು ರಕ್ತನೇ ಬರೋದು ಇವ್ರು ಕೂಯ್ದರೂ ರಕ್ತನೇ ಬರೋದು ಅವನ ಆದಿವಾಸಿ ಇವನು ಶ್ರೇಷ್ಠ ಮತ್ತೊಂದು ಮಗದೊಂದು ಅದ್ರಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಹೋಗಿ ಮೂತ್ರ ವಿಸರ್ಜನೆ ಮಾಡ್ತಾನೆ ಅಂದರೆ ಅವ್ನಿಗೆ ಎಷ್ಟು ದುರಾಂಕಾರ ಇರಬೇಕು ಬಿಡ್ಲೇಬಾರ್ದ ನಾನು ಅವ್ರನ್ನ ಜೈಲಿಂದ ಜೀವವಾದಿ ಶಿಕ್ಷೆ ಕೊಟ್ಟು ಬಿಡಬೇಕು ಗೊತ್ತಿದ್ದು ಮಾಡ್ಲೋ ಗೊತ್ತಿದ್ದೇ ಮಾಡ್ಲೋ ಏನೇ ಮಾಡೋದು ಜೀವವಾದಿ ಶಿಕ್ಷೆ ಕೊಟ್ಟು ಬಿಡಬೇಕು ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಮಧ್ಯಪ್ರದೇಶದ ಸಿ ಎಂ ಮಾಡಿರುವಂಥ ಕೆಲಸ ಈಗ ಮೆಚ್ಚುಗೆ ಪಾತ್ರವಾಗಿದೆ ಆ ಆದಿವಾಸಿ ವ್ಯಕ್ತಿ ದಶ್ಮಥ್ ರಾವತ್ ಅವರನ್ನು ದಶ್ಮತ್ ರಾವತ್ ಅವರನ್ನ ಕರೆಸ್ಕೊಂಡು ಅವರನ್ನು ತಮ್ಮ ಗೃಹ ಕಚೇರಿಗೆ ಕರೆಸ್ಕೊಂಡು ಕೂರಿಸಿ ಅವರ ಪಾದವನ್ನು ತೊಳೆದು ಆದಿವಾಸಿ ವ್ಯಕ್ತಿಯ ಪಾದವನ್ನು ತೊಳೆದು ಆತನಿಗೆ ಹೂವಿನ ಹಾರವನ್ನು ಹಾಕಿ ಆತನನ್ನು ಸನ್ಮಾನ ಮಾಡಿ ನಂತರ ತಮ್ಮ ಕಚೇರಿ ಆವರಣದಲ್ಲಿ ಆತನ ಕೈಯಿಂದಲೇ ಗಿಡವೊಂದನ್ನು ನಡೆಸಿ ಅವ್ರಿಗೆ ಕೊಡಬೇಕಾದ ಗೌರವವನ್ನು ಕೊಟ್ಟು ಅಲ್ಲದೆ ಆದಂಥ ಅಮಾನವೀಯ ಕೃತ್ಯಕ್ಕೆ ಕ್ಷಮೆಯನ್ನು ಆಚಿ ಯಾಚಿಸಿ ರಾಜ್ಯದ ಜನರ ಪರವಾಗಿ ಕಳಿಸ್ಕೊಟ್ಟಿದ್ದಾರೆ ಒಂದೇ ಒಂದು ವಿಡಿಯೋ ಶೋಕಿಂಗ್ ಮಾಡ್ಕೊಂಡಿದ್ದು ವಿಡಿಯೋ ಮಾಡಿದ ಒಳ್ಳೆಯದೇ ಆಯಿತು ವೀಡಿಯೋ ಅವರುಗಳು ಏನೋ ಆ ಶುಕ್ಲ ಇದ್ದಾನೆ ಪ್ರವೇಶ್ ಶುಕ್ಲ ಅವ್ರು ಮಾಡಿದ್ದು ಶೋಕಿಗೆ ಮಾಡ್ಕೊಂಡಂಥ ವೀಡಿಯೋ ಎಷ್ಟೆಲ್ಲ ಇಂಪ್ಯಾಕ್ಟ್ ಆಯಿತು ಅವ್ನು ಜೀವನ ಜೀವನ ಬರ್ಬಾತ್ ಮಾಡಿಬಿಡ್ಬೇಕು ಕೋರ್ಟು ಯಾವ ಕಾರಣಕ್ಕೂ ಬಿಡಬಾರ್ದು ಯಾವ ಪಾರ್ಟಿ ಆದರೆ ನಮಗೇನಾಗಬೇಕು ಆಗಬೇಕು ಮನುಷ್ಯ ಮನುಷ್ಯನಮೇಲೆ ಎಲ್ಲರೂ ಒಂದೇನೆ ಇದೀಗ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ಶಿವರಾಜ್ ಸಿಂಗ್ ಮಾಡಿರುವಂಥ ಕೆಲಸ ಎಲ್ಲ ಕಡೆ ಇಡೀ ದೇಶದಲ್ಲಿ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಎಸ್ ವೀಕ್ಷಕರೇ ಈ ಜಾತಿ ವ್ಯವಸ್ಥೆ ನಮ್ಮ ದೇಶಕ್ಕೆ ಒಂದು ರೀತಿ ಮಾರಕ ಇದು ಕೇವಲ ನಮ್ಮ ದೇಶದಲ್ಲ ವಿಶ್ವದ ಅನೇಕ ಕಡೆ ಇದೆ ಮಣಿಪುರ ಹೊತ್ತಿ ಇದೆ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆಗೆ ಈ ಜಾತಿ ವ್ಯವಸ್ಥೆ ಹೇಗೆ ದೂರ ಆಗಬೇಕು ಜನ ಯಾವ ರೀತಿ ಬದಲಾಗಬೇಕು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು